ಪೂಜ್ಯ ನಾರಾಯಣರವರು ಹಾಗೆ ಹಾಗೆ ಕೂತ್ಕೊಳ್ಳಿ. ಹಾಗೆ ಇನ್ನೋರ್ವ ಕಲಾವಿದರಾದ ಅಕ್ಷಯ್ ಮಾರ್ನಾಡ್, ದಯವಿಟ್ಟು ದೇವಿ ಪಾತ್ರವನ್ನ ಮಾಡಿರುವಂತ ನೋಡಿದ್ದೀರಿ ನೀವು, ಅವ್ರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಇನ್ನೋರ್ವ ವಿಶೇಷ ಕಲಾವಿದ, ತಮಗೆ ಹೆಚ್ಚು ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ಲ, ನಮ್ಮೂರ ಕುವರ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ, ಸಚಿನ್ ಕೆ ಅಮೀನ್. ಈಗಾಗಲೇ ಗೊತ್ತಿದೆ ತಮಗೆ, ಈಗಾಗಲೇ ಮಹಿಷಾಸುರನ ಪಾತ್ರವನ್ನ ವಹಿಸಿದ ಅದ್ಭುತ ಕಲಾವಿದ ನಮ್ಮೂರ ಇವಾಗ ಪರಿಚಯವನ್ನ ಮುಂದಿಡ್ಲಿಕ್ಕಿದ್ದೇನೆ. ದಯವಿಟ್ಟು ಸಚಿನ್ ದಯವಿಟ್ಟು ವೇದಿಕೆ ಬರಬೇಕಾಗಿ ವಿನಂತಿಯನ್ನ ಮಾಡ್ತೇನೆ. ಬಂಧುಗಳೇ, ಅವರ ಕಿರು ಪರಿಚಯವನ್ನ ತಮ್ಮ ಮುಂದಿಡ್ಲಿಕ್ಕೆ ಬಯಸ್ತೇನೆ. ಹೆಚ್ಚು ಉದ್ದವನ್ನ ತೆಗೆದುಕೊಳ್ಳದೆ, ಹೆಚ್ಚು ಸಮ್ಮೇಳನ ತೆಗೆದುಕೊಳ್ಳದೆ ಕಿರು ಪರಿಚಯವನ್ನ ಮಾತ್ರ ಮಾಡಿ ಅವರನ್ನು ಗೌರವಿಸುವ ಕೆಲಸವನ್ನ ಮಾಡ್ತೇವೆ. ಉಜಿರೆ ನಾರಾಯಣರವರು ಮಧ್ಯದಲ್ಲಿ ಕುಳಿತುಕೊಂಡಿರುವ ಹಿರಿಯ ವ್ಯಕ್ತಿ, ಕಳೆದ 50 ವರ್ಷದಿಂದ ಕಲೆಯನ್ನ ತನ್ನ ವೃತ್ತಿಯನ್ನಾಗಿ ಮಾಡಿಕೊಂಡು ಕಲೆಯನ್ನ ತಮ್ಮಂತ ಅದೆಷ್ಟೋ ಸಾವಿರ ಸಾವಿರ ಕಲಾವಿದರುಗಳಿಗೆ ರಾತ್ರಿ ಹೊತ್ತಿನಲ್ಲಿ ರಂಜನೆಯನ್ನ ಕೊಟ್ಟ, ಮನಸ್ಸಿಗೆ ಮುದವನ್ನ ಕೊಟ್ಟ ಮಹಾನ್ ಕಲಾವಿದ ನಾರಾಯಣರು, ಉಜಿರೆ ನಾರಾಯಣರು ನಮ್ಮೊಂದಿಗಿದ್ದಾರೆ. ಉಜಿರೆಯ ಗ್ರಾಮ ಕೊಳ್ಳಪ್ಪಳ ಮನೆಯಲ್ಲಿ ಅಣ್ಣು ಪೂಜಾರಿ ನನ್ನಮ್ಮ ದಂಪತಿಗಳ ಚತುರ್ಥ ಪುತ್ರನಾಗಿ ಕೇವಲ 7ನೇ ತರಗತಿಯ ವ್ಯಾಸಂಗವನ್ನ ಮಾಡಿ ಆಮೇಲೆ ಧರ್ಮಸ್ಥಳ ಲಲಿತ ಕಲಾ ಕೇಂದ್ರದಲ್ಲಿ ದಿವಂಗತ ಪಟ್ರೆ ಚಂದ್ರರವರಿಂದ ನಾಟ್ಯಾಭ್ಯಾಸವನ್ನು ಮಾಡಿ 1973 ಮೊದಲುಗೊಂಡು ಈ ವರ್ಷದವರೆಗೂ ಕೂಡ 50ನೇ ವರ್ಷ ತಿರುಗಾಟ ಮಾಡುತ್ತಿದ್ದಾರೆ ಅಂತ ಹೇಳಿದರೆ ಇವರನ್ನು ನಾವು ಖಂಡಿತ ಗುರುತಿಸಿರೋ ತಪ್ಪಾದೀತು ಎನ್ನುವಂಥ ಒಂದು ಭಾವನೆಯನ್ನು ಇಟ್ಟುಕೊಂಡೆ. ಅವರು ಇಂಥ ತಿರುಗಾಟಗಳಲ್ಲಿ ಸ್ತ್ರೀವೇಷವನ್ನು ಮಾಡ್ತಾರೆ, ತುಂಡು ವೇಷಗಳನ್ನು ಮಾಡ್ತಾರೆ, ಕಿರೀಟ ವೇಷವನ್ನು ಮಾಡ್ತಾರೆ. ಪ್ರಸ್ತುತ ಹಾಸ್ಯ ಕಲಾವಿದನಾಗಿ ಕೂಡ ಪಾವಂಜ್ಯ ಮೇಳದಲ್ಲಿ ಸೇವೆ ಸಲ್ಲಿಸುತ್ತಿರುವ ಒಬ್ಬ ಅದ್ಭುತ ಕಲಾವಿದ, ಹಿರಿಯ ಕಲಾವಿದ ಉಜಿರೆ ನಾರಾಯಣ ಅವರನ್ನು ನಾವು ಗುರುತಿಸುವ ಕೆಲಸವನ್ನು ಇವತ್ತು ಮಾಡಲಿಕ್ಕಿದ್ದೇನೆ. ದಯವಿಟ್ಟು ಮನೆ ಶಾಸಕರು ಅವರನ್ನು ಪ್ರಾರಂಭಿಕವಾಗಿ ಗುರುತಿಸಬೇಕು ಅಂತೇಳಿ, ಗೌರವಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇನೆ. ಹಾಗೆ ಗೆಳೆಯರ ಬಳಗದ ದಯವಿಟ್ಟು ಸದಸ್ಯರು ವೇದಿಕೆ ಬರಬೇಕಾಗಿ ವಿನಂತಿಸ್ತೇನೆ. ಕ್ಷಮಿಸಿ, ಗೆಳೆಯರ ಬಳಗದ ಸದಸ್ಯರು ಎಲ್ಲರೂ ದಯವಿಟ್ಟು ವೇದಿಕೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತೇನೆ. ಈ ಒಂದು ಸನ್ಮಾನದ ಕಾರ್ಯವನ್ನು ಮಾಡ್ತಾ ಇರುವವರು ನಮ್ಮ ಗೆಳೆಯರ ಬಳಗದವರು, ಹಾಗೆ ಸಮಿತಿ ಸದಸ್ಯರು, ವ್ಯವಸ್ಥಾಪನ ಸದಸ್ಯರಿದ್ದರೆ ದಯವಿಟ್ಟು ವೇದಿಕೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತೇನೆ. ಇನ್ನು ಎರಡನೇ ವ್ಯಕ್ತಿಯಾಗಿ ಅಕ್ಷಯ್ ಮಾರ್ನಾಡ್. ನಾನು ಹೇಳಿದ್ದೇನೆ, ದೇವಿಯ ಪಾತ್ರವನ್ನು ಇಷ್ಟೊತ್ತು ತಾವೆಲ್ಲರೂ ನೋಡಿದ್ದೀರಿ, ಎಂಥ ಅದ್ಭುತ ಕಲಾವಿದ ಇರಬಹುದು ಎನ್ನುವಂಥದ್ದನ್ನು ತಾವೆಲ್ಲರೂ ನೋಡಿದ್ದೀರಿ, ಮತ್ತೆ ಅವರ ಬಗ್ಗೆ ಹೇಳಬೇಕಾದ ಅಗತ್ಯತೆ ಇಲ್ಲ. ಕೃಷ್ಣಪ್ಪ ಪೂಜಾರಿ ಮತ್ತು ಯಶೋಧ ದಂಪತಿ ಪುತ್ರನಾಗಿ ಮಾರ್ನಾಡ್ನ ನಿವಾಸಿಯಾಗಿ ಶ್ರೀ ಅಕ್ಷಯ್ ಮಾರ್ನಾಡ್ ಅವರು ಅವರ ಅದ್ಭುತ ಕಲಾವಿದ. ಅವರ ವಿದ್ಯಾಭ್ಯಾಸವನ್ನು ನೋಡಿದರೆ ನಮಗೆ ಸ್ವಲ್ಪ ಆಲೋಚನೆ ಮಾಡುವ ಪರಿಸ್ಥಿತಿ ಇದೆ. ಭುವನೇಂದ್ರ ಕಾಲೇಜ್ನಲ್ಲಿ BSc ಪದವೀಧರನಾಗಿ, ಶ್ರೀನಿವಾಸ್ ಕಾಲೇಜ್ನಲ್ಲಿ MBA ಪದವೀಧರಾಗಿ, ಆಕ್ಸಿಸ್ ಬ್ಯಾಂಕ್ನಲ್ಲಿ 5 ವರ್ಷ ವೃತ್ತಿ ಜೀವನವನ್ನು ಕೂಡ ಮಾಡಿದವರು ಅಂತ ಕಲಾವಿದ ಇವತ್ತು ಕಟೀಲ ಮೇಳದಲ್ಲಿ 8 ವರ್ಷ ತಿರುಗಾಟ ಮಾಡಿ ದೈವಿ ಪಾತ್ರದಲ್ಲಿ ಅತ್ಯಂತ ಹೆಚ್ಚು ಹೆಸರುವಾಸಿಯಾಗಿ ಈಗ ಮತ್ತೆ ಪಾವಂಜೆಯಲ್ಲಿ 2 ವರ್ಷದಿಂದ ತಿರುಗಾಟವನ್ನು ಮಾಡ್ತಾ ಇರುವ, ದೇಶ ವಿದೇಶಗಳಲ್ಲಿ ಕೂಡ ಈ ಕಾರ್ಯವನ್ನು ನೆರವೇರಿಸಿದವ, ಆಸ್ಟ್ರೇಲಿಯಾ, ದುಬೈ, ಮಸ್ಕತ್, ದೆಹಲಿ, ಮುಂಬೈ ಅಂತ ಮಹಾನಗರಗಳಲ್ಲಿ ಕೂಡ ಪ್ರದರ್ಶನವನ್ನು ಕೊಡಿದ ಅವರ ಮಹಾನ್ ಕಲಾವಿದ ಅಕ್ಷಯ್ ಮಾರ್ನಾಡ್ ಅವರಿಗೆ ನಾವು ನಮ್ಮೆಲ್ಲರ ಪರವಾಗಿ ಅಭಿನಂದಿಸಿಕೊಂಡು ಅವ್ರನ್ನು ಕೂಡ ಗುರುತಿಸಬೇಕಾಗಿ ವಿನಂತಿಸ್ತೇನೆ. ಮಾನ್ಯ ಶಾಸಕರಲ್ಲಿ ವಿನಂತಿಸ್ತಾ ಇದ್ದೇನೆ. ಅಕ್ಷಯ್ ಮಾರ್ನಾಡ್ ದೇವಿ ಪಾತ್ರದಲ್ಲಿ ನಮ್ಮೊಂದಿಗೆ ಇವತ್ತು ಅತ್ಯಂತ ಅದ್ಭುತವಾಗಿ ನಮ್ಮನ್ನ ರಂಜಿಸಿದ ಅಕ್ಷಯ್ ಮಾರ್ನಾಡ್ ಇನ್ನು ಮೂರನೇ ಕಲಾವಿದ ಸಚಿನ್ ಕೆ ಅಮೀನ್. ಬಂಧುಗಳೇ, ಒಂದು ರೀತಿ ಹೇಳಿದರೆ ಅದು ಹುಟ್ಟೂರು ಸನ್ಮಾನ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸಚಿನ್ ಕೆ ಅಮೀನ್ ಬೇರೆ ಯಾರಲ್ಲ, ನಮ್ಮೂರಿನ ಕನ್ನಾರು ಕುಶಲ್ ಅಮೀನ್, ಅಂದರೆ ಧನಂಜಯ್ ಅಮೀನ್ ಅವರ ಸಹೋದರ ಕುಶಲ್ ಅಮೀನ್ ಅವರ ಸುಪುತ್ರ ಅಂತ ಹೇಳಲಿಕ್ಕೆ ನಾವು ಸಂತೋಷ ಪಡ್ತೇವೆ. ಕನ್ನಡನ ಕುಶಲ್ ಅಮೀನ್ ಹಾಗೂ ಉದ್ಯಾವರದ ಸುನಂದ ಅಮೀನ್ ಅವರ ಸುಪುತ್ರ ಸಚಿನ್ ಬಾಲ್ಯದಿಂದಲೇ ಯಕ್ಷಗಾನ ಕಲೆಯಲ್ಲಿ ಭಾರೀ ಆಸಕ್ತಿಯನ್ನು ಹೊಂದಿಕೊಂಡು ಹೆತ್ತವರ ಪ್ರೋತ್ಸಾಹದಿಂದ ಬಹಳಷ್ಟು ಯಕ್ಷಗಾನ ಪಾತ್ರ ಮಾಡಿರುತ್ತಾರೆ. ಇವರ ವಿದ್ಯಾಭ್ಯಾಸದ ಬಗ್ಗೆ ಮಾತನಾಡಿದರೆ ತಮಗೆಲ್ಲರಿಗೂ ಗೊತ್ತಿದೆ, ಈ ಜಿಲ್ಲೆಯ ಅತ್ಯಂತ ಪ್ರಸಿದ್ಧ ಕಾಲೇಜಾದ ಆಳ್ವಾಸ್ ಕಾಲೇಜ್ನಲ್ಲಿ ವಿದ್ಯಾಭ್ಯಾಸ ಮಾಡಿಕೊಂಡು
ಅಲ್ಲಿ ಕಲೆಯ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟು ಆ ಮೂಲಕವಾಗಿ ಒಬ್ಬ ಕಲೆಯಾಗಿ ಕಲಾಭಿಮಾನಿಯಾಗಿ ಕಲಾರಸಿಕನಾಗಿ ಕಲಾ ಪ್ರೋತ್ಸಾಹಕನಾಗಿ ಇವತ್ತು ಒಬ್ಬ ಅದ್ಭುತವಾದ ಕಲಾವಿದ ತನ್ನ ಚಿಕ್ಕ ಪ್ರಾಯದಲ್ಲೇ ಎಂಥ ಕಲೆಯನ್ನು ತಮ್ಮ ಮುಂದೆ ರೂಢಿಸಿಕೊಂಡಿದ್ದಾನೆ ಅನ್ನುವಂಥದ್ದನ್ನ ತಾವು ಮನಗಂಡಿದ್ದೀರಿ. ಆ ಮೂಲಕವಾಗಿ ಆಳ್ವಾಸ್ ಕಾಲೇಜಿನ ಯಕ್ಷಗಾನ ಅಧ್ಯಯನ ಕೇಂದ್ರದ ಮೂಲಕವಾಗಿ ವಿಜಯ ಕೇಸರಿಯನ್ನ ಮುಡಿಗೇರಿಸಿಕೊಂಡ ಅಕ್ಷಯ್ ಇವತ್ತು ಸಚಿನ್ ಇವತ್ತು ನಮ್ಮೊಂದಿಗಿದ್ದಾರೆ. ಬಹಳಷ್ಟು ಹೆಸರು ಮಾಡಿರುವ ಸಚಿನ್ ರವರು ಇದೀಗ ಪಾವಂಜೆ ಮೇಳದಲ್ಲಿ ಮಹಿಷಾಸುರ ಹಾಗೂ ಬಂಡದ ವೇಷವನ್ನು ಮಾಡ್ತಾ ತನ್ನ ಯಕ್ಷಗಾನ ಸೇವೆಯಲ್ಲಿ ತೊಡಗಿರ್ತಾರೆ. ಅವರಿಗೆ ಮುಂದಿನ ಯಕ್ಷಕಲಾ ಸೇವೆಯಲ್ಲಿ ಇನ್ನಷ್ಟು ಭವಿಷ್ಯ ಉಜ್ವಲವಾಗಲಿ ಎಂದು ಕನ್ನಾರಂಭದಲ್ಲಿ ಪ್ರಾರ್ಥಿಸಿಕೊಂಡು ಇದೊಂದು ಅವರ ಹುಟ್ಟೂರು ಸನ್ಮಾನ ಎಂದು ತಿಳಿದುಕೊಂಡು ಅವರ ತಾಯಿ ಮತ್ತು ಅವರ ತಂದೆ ದಯವಿಟ್ಟು ವೇದಿಕೆ ಬರಬೇಕಾಗಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇವೆ. ಸುನಂದ ಹಾಗೂ ಕುಶಲ್ ರವರು ದಯವಿಟ್ಟು ವೇದಿಕೆ ಬರಬೇಕಾಗಿ ತಾವು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಅಕ್ಕಿಂದ ಅವರ ಧರ್ಮಪತ್ನಿ ಅವರು ಇದ್ದಾರೆ, ದಯವಿಟ್ಟು ಬನ್ನಿ 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 ದಯವಿಟ್ಟು ಬರಬೇಕಾಗಿ ವಿನಂತಿಯನ್ನ ಮಾಡ್ಕೊಳ್ತೇನೆ. ಇದೊಂದು ಸಂದರ್ಭ ಅಂತೇಳಿ ನಮ್ಮ ಭಾವನೆ. ಆ ಮೂಲಕವಾಗಿ ಸಚಿನ್ ನಿಮ್ಮನ್ನ ನಾವು ದೊಡ್ಡ ಮಟ್ಟದಲ್ಲಿ ಏನಲ್ಲದಿದ್ದರೂ ಕೂಡ ಗುರುತಿಸುವ ಗೌರವಿಸುವ ಕನ್ನಾರು ದುರ್ಗಾಪರಮೇಶ್ವರಿ ಅಮ್ಮನ ಪಾದದಡಿಯಲ್ಲಿ ನಿಮ್ಮ ಸೇವೆಯನ್ನು ಗುರುತಿಸಿದ್ದೇವೆ, ನಿಮಗೆ ಅಭಿನಂದಿಸಿದ್ದೇವೆ, ನಿಮಗೆ ತುಂಬಿದ ಅಭಿನಂದನೆಗಳು. ತಮ್ಮ ಜೀವನ ಇನ್ನಷ್ಟು ಉಜ್ವಲವಾಗಲಿ ಎಂದು ಈ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಓರ್ವ ಅದ್ಭುತ ಕಲಾವಿದ ಮಾತ್ರ ಅಲ್ಲ, ಅದೆಷ್ಟೋ ಬಡ ಜೀವನವನ್ನು ಬಡವರ ಕಷ್ಟಕ್ಕೆ ಒಂದಾಗಿ ಅದೆಷ್ಟೋ ಬಡ ಕಲಾವಿದರಿಗೆ ಜೀವನಾಡಿಯಾಗಿ ನಮ್ಮೊಂದಿಗಿರುವ ಇವತ್ತು ನಾನು ಈಗಾಗಲೇ ಹೇಳಿದ್ದೇನೆ, ನಮ್ಮ ಗ್ರಾಮದಲ್ಲೇ ಚೇರ್ಕಾಡಿ ಗ್ರಾಮದಲ್ಲೇ 3 ಕಲಾ ಕಾಣಿಕೆಯನ್ನು ಪ್ರದರ್ಶಿಸಿ ಈ ವರ್ಷವೇ ಪ್ರದರ್ಶನ ಕೈದಂಥ ಪಾವಂಜೆ ಮೇಳದ ವ್ಯವಸ್ಥಾಪಕರು ಈ ಮೇಳದ ಪ್ರಧಾನ ಭಾಗವತರಾಗಿರುವ ಪಟ್ಲ ಸತೀಶ್ ಶೆಟ್ಟಿಯವರನ್ನು ಗುರುತಿಸುವ ಕಾರ್ಯ ಗೌರವಿಸುವ ಕಾರ್ಯ ಮಾತ್ರ ಇದು, ಅವರನ್ನು ಗೌರವಿಸುವ ಕಾರ್ಯ ನಮ್ಮಿಂದ ಆಗಬೇಕು ಎನ್ನುವ ಒಂದು ದೃಷ್ಟಿಯಲ್ಲಿ ವ್ಯವಸ್ಥಾಪನಾ ಸಮಿತಿ ಮತ್ತು ಗೆಳೆಯರ ಬಳಗದ ಮೂಲಕವಾಗಿ ಗುರುತಿಸುವ ಕಾರ್ಯ ಸನ್ಮಾನ್ಯ ಶಾಸಕರ ಮೂಲಕವಾಗಿ ಆ ಕಾರ್ಯ ನಡೀಬೇಕಂತೇಳಿ ವಿನಂತಿಸುತ್ತಿದ್ದೇನೆ. ಇನ್ನು ಪಟ್ಲ ಸತೀಶ್ ಶೆಟ್ಟಿಯವರ ಬಗ್ಗೆ ಹೆಚ್ಚೇನು ಹೇಳಬೇಕಾದದ್ದಿಲ್ಲ, ಆದರೂ ಕೂಡ ಒಂದೆರಡು ಮಾತನಾಡ್ತಿದ್ರೆ ಅದು ತಪ್ಪಾದೀತು. ಬಂಧುಗಳೇ, ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿಯವರು ತನ್ನ ಕಂಠಸಿರಿಯಿಂದಲೇ ಅಸಂಖ್ಯಾತ ಅಭಿಮಾನಿಗಳನ್ನು ಹೊಂದಿರುವ ಯಕ್ಷ ಧ್ರುವ ತಾರೆಯಾಗಿ ಮಿಂಚಿದ್ದಾರೆ. ಕಟೀಲ ಮೇಳದಲ್ಲಿ ಕಳೆದ 20 ವರ್ಷಗಳಿಂದ ಪ್ರಧಾನ ಭಾಗವತರಾಗಿ ಸೇವೆ ಸಲ್ಲಿಸಿ ಪ್ರಸ್ತುತ ಪಾವಂಜೆ ಮೇಳವನ್ನು ಕಟ್ಟಿ ಯಜಮಾನರಾಗಿ ಮೇಳವನ್ನು ಮುನ್ನಡೆಸ್ತಾ ಇದ್ದಾರೆ. ಭಾಗವತರಾಗಿ ಸೇವೆ ಸಲ್ಲಿಸುತ್ತಿರುವ ಹಾಗೂ ಕೇವಲ ಕಲಾವಿದರಲ್ಲ, ಕೇವಲ ಮೇಳದ ವ್ಯವಸ್ಥಾಪಕರು ಮಾತ್ರ ಅಲ್ಲ, ಅಥವಾ ಅವರು ಭಾಗವತರು ಮಾತ್ರ ಅವರಲ್ಲ, ತಮಗೆಲ್ಲರೂ ತಿಳಿದಂತೆ ಕಳೆದ 2 ವರ್ಷದಿಂದ ಭೀಕರ ಕಾಯಿಲೆ ಪ್ರಪಂಚಕ್ಕೆ ಬಂದಾಗ ಕೋವಿಡ್ನ ಅಂತಹ ಒಂದು ಕಷ್ಟಕಾಲದಲ್ಲಿ ಯಕ್ಷಗಾನ ಕಲಾವಿದರು ಅನುಭವಿಸಿದ ಕಷ್ಟ ಇನ್ಯಾರೂ ಕೂಡ ಅನುಭವಿಸಿರಲಿಕ್ಕೆ ಇದೆಲ್ಲ ತಮಗೆ ಗೊತ್ತಿದೆ. ಯಕ್ಷಗಾನ ಎನ್ನುವಂಥದ್ದು ಒಂದು ಕಲೆ, ಆ ಕಲೆಯನ್ನು ಮಾತ್ರ ನಂಬಿಕೊಂಡಿರುವ, ಅದನ್ನು ಹೊಂದಿಕೊಂಡಿರುವ, ಅದನ್ನು ತಿಳಿದಿರುವ ಕಲಾವಿದರು ಬಹಳಷ್ಟು ಕಷ್ಟವನ್ನು ಪಟ್ಟರು. ಯಾವುದೇ ಯಕ್ಷಗಾನ ಕಲೆ ಅಥವಾ ಯಾವುದೇ ಯಕ್ಷಗಾನ ಕಾರ್ಯಕ್ರಮಗಳು ನಡೆಯದೇ ಇದ್ದಾಗ ಕಲಾವಿದರ ನೆರಳಿಗೆ ಬಂದವರು ಪಟ್ಲ ಸತೀಶ್ ಶೆಟ್ಟಿಯವರು. ಇದನ್ನು ನಾವು ಖಂಡಿತವಾಗಿ ನೆನಪಿಸಬೇಕಾಗುತ್ತೆ. ಶ್ರೀಯುತ ಪಟ್ಲ ಸತೀಶ್ ಶೆಟ್ಟಿಯವರು ಬಹಳ ಸದುದ್ದೇಶದಿಂದ ಅವರ ಪಟ್ಲ ಫೌಂಡೇಶನ್ ಅನ್ನು ಸ್ಥಾಪನೆ ಮಾಡಿ ಆ ಮೂಲಕವಾಗಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಮೂಲಕವಾಗಿ ಈವರೆಗೆ ಸುಮಾರು 7 ಕೋಟಿ ರೂಪಾಯಿಗೂ ಹೆಚ್ಚು ಜನರಿಗೆ ಹೆಚ್ಚು ವೆಚ್ಚದ ಹಣವನ್ನು ಬಡ ಕಲಾವಿದರಿಗೆ ಸಹಾಯ ಮಾಡುವುದರ ಮೂಲಕವಾಗಿ ಕಲೆಯನ್ನು ಉಳಿಸುವ ಬೆಳೆಸುವ ವೃತ್ತಿಗೊಳಿಸುವ ಕಾರ್ಯವನ್ನು ಪಟ್ಲ ಸತೀಶ್ ಶೆಟ್ಟಿಯವರು ಮಾಡಿದ್ದಾರೆ ಎನ್ನುವ ವಿಚಾರವನ್ನು ತಮ್ಮ ಮುಂದಿಡ್ತಾ ಅವರ ಜೀವನ ಮುಂದೆ ಕೂಡ ಹೇಗೆ ನೆರವೇರಲಿ, ತಾಯಿ ದುರ್ಗಾ ಪರಮೇಶ್ವರಿ ಹಾಗೂ ಪಾವಂಜೆ ಕ್ಷೇತ್ರದ ದೈವ ದೇವರುಗಳು ಅವರನ್ನು ಇದೇ ರೀತಿಯಲ್ಲಿ ಮುಂದುವರಿಸಲಿ, ಅವರ ಜೀವನ ಮತ್ತಷ್ಟು ಉಜ್ವಲವಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ತಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಗಟ್ಟಿ ಚಪ್ಪಾಳೆ ಮೂಲಕವಾಗಿ ಅಭಿನಂದಿಸಲು ವಿನಂತಿಸಿದ್ದೇವೆ. ಅಭಿನಂದನೆಗಳು, ವಂದನೆಗಳು. ನಮ್ಮೊಂದಿಗೆ ಇಷ್ಟು ಹೊತ್ತಿದ್ದು ನಮ್ಮ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟ ನಮ್ಮ ಕ್ಷೇತ್ರದ ಶಾಸಕರು ಮಾನ್ಯ ರಘುಪತಿ ಭಟ್ರು ನಮ್ಮ ಜೊತೆ ಇದ್ದಾರೆ, ಅವರನ್ನು
ಗೌರವಿಸ ಬೇಕು ಅಂತ ಹೇಳಿ ವಿನಂತಿಸುತ್ತಿದ್ದೇವೆ. ದಯವಿಟ್ಟು ಸಮಿತಿಯ ಅಧ್ಯಕ್ಷರು ಸಮಿತಿಯವರ ಮೂಲಕ ನೀವೇ ಅವರನ್ನ ಗೌರವಿಸಿ ಅಭಿನಂದಿಸಬೇಕಾಗಿ ವಿನಂತಿಸ್ತೇನೆ. ಮಾನ್ಯ ರಘುಪತಿ ಭಟ್ರವರು ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ನಮ್ಮೆಲ್ಲರಿಗೂ ಕೂಡ ಅವರು ಮಾರ್ಗದರ್ಶಕರಾಗಿ ಇಷ್ಟು ಹೊತ್ತು ನಮ್ಮ ಕೆಲಸದಲ್ಲಿ ನಮ್ಮೊಂದಿಗೆ ಇದ್ದಕ್ಕಾಗಿ ಸಮಯ ಕಳೆದಿದ್ದಕ್ಕಾಗಿ ತಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ತಮ್ಮೆಲ್ಲರ ಮೂಲಕವಾಗಿ ಒಂದೆರಡು ನುಡಿಗಳನ್ನು ಪಟ್ಲ ಸತೀಶ್ ಶೆಟ್ಟಿಯವರು ನಮಗೆಲ್ಲ ನೀಡಬೇಕಾಗಿ ವಿನಂತಿಯನ್ನು ಮಾಡ್ತೇನೆ. ಹಾಗೆ ಕ್ಷೇತ್ರದ ವತಿಯಿಂದ ಪಾವಂಡ್ಯ ಕ್ಷೇತ್ರದ ವತಿಯಿಂದ ನಮ್ಮ ಕ್ಷೇತ್ರದ ವ್ಯವಸ್ಥಾಪಕ ಅಧ್ಯಕ್ಷರಾದ ಧನಂಜಯ ಮೇಂದ್ರವರನ್ನು ಕೂಡ ಗೌರವಿಸುವ ಕಾರ್ಯವನ್ನು ಪಟ್ಟಣ ಸದಸ್ಯರು ಮಾಡಿ ಒಂದು ಎರಡು ಮಾತನ್ನು ನಮಗಾಗಿ ಕಲಾವಿದರಿಗಾಗಿ ಕಲಾಭಿಮಾನಿಗಳು ನೀಡಬೇಕಾಗಿ ವಿನಂತಿ ಮಾಡ್ತೇನೆ. ತಾಯಿ ಕಟ್ಲೇಶ್ವರಿ, ದುರ್ಗಾ ಮಾತೆ ಹಾಗೂ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ಮರಿಸಿ ಎಲ್ಲ ನೆರೆದಿರುವ ಕಲಾಭಿಮಾನಿಗಳೇ, ನಮ್ಮ ನೆಚ್ಚಿನ ಕಣ್ಮಣಿ ಶಾಸಕರಾದಂತಹ ರಘುಪತಿ ಬಿಟ್ರೆ, ಧನಂಜಯ ಮೇಂಡ್ರವರೇ, ಮಾತಾಡೋ ಹೊತ್ತಲ್ಲ, ನಿಮ್ಗೆ ಗೊತ್ತಿದೆ ಯಕ್ಷಗಾನದ ಮಧ್ಯೆ ನಾವೆಲ್ಲ ಇದ್ದೇವೆ, ನೀವು ಬೈತಾ ಇರ್ಬೋದು ಈಗ ಎಷ್ಟೊತ್ತಿಗೆ ಮುಗೀತಿದೆ ಅಂತ, ಆದರೂ ಒಂದು ಎರಡು ಮಾತು ಆಡಲೇಬೇಕಾಗತ್ತೆ. ಧನಂಜಯ ಮೇಂಡ್ರು ಕಲಾವಿದರು ಕಲೆ ಅಂತ ಹೇಳಿದರೆ ಬಹಳ ಹಿಂದಿನಿಂದಲೇ ಬಹಳ ಪ್ರೀತಿಯವರಿಗೆ. ಒಂದು 7-8 ವರ್ಷಕ್ಕಿಂತ ಮುಂಚೆ ಕಟೀಲು ಮೇಳವನ್ನು ಕೂಡ ನಾನು ಇರುವ ಮೇಳವೇ ಆಗಬೇಕೆಂಬುದಾಗಿ ಬಹಳ ಒತ್ತಾಯ ಮಾಡಿ ಈ ಪ್ರದೇಶಕ್ಕೆ ಕರೆಸಿ, ಒಂದು ಆ ಸಮಯದಲ್ಲಿ ಕೂಡ ಒಂದು 10,000ಕ್ಕಿಂತ ಮೇಲೆ ಇಲ್ಲಿ ಸಭೆ ಆಗಿದೆ. ಅಷ್ಟು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಮ್ಮ ಮೇಲೆ ಅಷ್ಟು ಪ್ರೀತಿ ಇಟ್ಟವರು ಅಮೀನ್ರವರು, ಆ ಪ್ರೀತಿಗೆ ನಾನು ಶಿರವಾಗಿ ನಮಿಸ್ತಾ ಇದ್ದೇನೆ ಅವರಿಗೆ. ನಿಮ್ಮೆಲ್ಲರ ಒಬ್ಬ ಕಲಾವಿದನಿಗೆ ಬೇಕಾಗುವುದು ನಿಮ್ಮ ಪ್ರೀತಿ. ಕಲಾಭಿಮಾನಿಗಳು, ನೀವು ಕಲಾಭಿಮಾನಿಗಳು ಇರುವಲ್ಲಿವರೆಗೆ ಯಾವ ಕಲಾವಿದರನ್ನು ಯಾರೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪ್ರೀತಿಯಿಂದೇ ನಾವು ಬದುಕುತ್ತಾ ಇದ್ದೇವೆ. ಈ ಸನ್ಮಾನ ಇದೆಲ್ಲ ಕ್ಷಣಿಕ ಅಷ್ಟೇ, ನಾವು ಮನೆಗೆ ತಗೊಂಡೋಗಿ ನಾಳೆಗೆ ನೆನಪಿರುವುದಿಲ್ಲ ಅದು, ಆದರೆ ನಿಮ್ಮ ಪ್ರೀತಿ ಮಾತ್ರ ಅದು ಶಾಶ್ವತವಾಗಿ ನಮಗೆ ಇರುತ್ತದೆ. ಅದಕ್ಕಾಗಿ ನಿಮ್ಮೆಲ್ಲರ ಪ್ರೀತಿಯನ್ನು ಸ್ವೀಕರಿಸಿ ಈ ಸನ್ಮಾನವನ್ನು ಸ್ವೀಕರಿಸಿದ ಮೂರು ಕಲಾವಿದರು ನಮ್ಮ ಪಾವಂಜೆ ಮೇಳದ ಕಣ್ಮಣಿಗಳು. ಎಲ್ಲ ಕಲಾವಿದರು ಬಹಳ ಒಳ್ಳೆಯ ಕಲಾವಿದರುಗಳೇ, ಅದರಲ್ಲಿ ಕೂಡ ಅಕ್ಷಯ್ ಮಾರ್ನಾಡು, ಉಜಿರೆ ನಾರಾಯಣರು ಹಾಗೂ ಸಚಿನ್ ಅಮೀನ್ರು. ಈ ಸಚಿನ್ ಅಮೀನ್ ಈ ಮಣ್ಣಿನ ಮಗ, ಇಲ್ಲಿ ಹುಟ್ಟಿದವ ಎಂಬುದಾಗಿ ಕೇಳಿ ನನಗೂ ಸಂತೋಷವಾಯಿತು. ಮೊದಲೇ ನನ್ನ ದೊಡ್ಡಪ್ಪನಾಟ 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 ಅಂತ ಹೇಳ್ತಾನೆ ಇದ್ರು, ಆದರೂ ಆಯ್ತಪ್ಪ ಅಂತೇಳಿ ನಿನ್ನೆ ಸುಬ್ರಹ್ಮಣ್ಯದಿಂದ ಇಲ್ಲಿಗೆ ಯಕ್ಷಗಾನವನ್ನು ಕೊಟ್ಟಿದ್ದೆ ಬಹಳ ಪ್ರೀತಿಯಿಂದ. ಹಾಗೆ ಧನಂಜಯ ಮಿಟ್ರೆ, ನಿಮ್ಮ ಈ ಸಾಧನೆ, ತಾಯಿಗೆ ನೀವು ಬೇಕು, ನಿಮ್ಮನ್ನು ಆರಿಸಿದ್ದಾಳೆ ಮುಕ್ತೇಶ್ವರನಾಗಿ, ನಿಮ್ಮನ್ನು ಆರಿಸಿದ್ದಾಳೆ ನಮ್ಮ ಈ ಸುಬ್ರಹ್ಮಣ್ಯನ ತಾಯಿಯ ಮಗನಾದ ಸುಬ್ರಹ್ಮಣ್ಯನನ್ನು ಈ ಪ್ರದೇಶಕ್ಕೆ ನಿಮ್ಮ ಮೂಲಕವೇ ಕರೆಸಿದ್ದಾನೆ. ಹಾಗಾದರೆ ತಾಯಿ ಮಗನ ಸಂಕಲ್ಪದಂತೆ ನಾವಿಲ್ಲಿ ಬಂದಿದ್ದೇವೆ ಎಂಬುದು ಇದರಲ್ಲಿ ಸ್ಪಷ್ಟ. ಇಷ್ಟು ಸಭಿಕರ ಮುಂದೆ ನಿಮ್ಮೆಲ್ಲರ ಆಶೀರ್ವಾದ ಅವರ ಇಡೀ ಕುಟುಂಬಕ್ಕೆ, ಧನಂಜಯ ಮೇಡ್ರೆ ಇಡೀ ಕುಟುಂಬಕ್ಕೆ ಇರಲಿ ಎಂಬುದಾಗಿ ಕಲಾವಿದರ ನಿಟ್ಟಿನಲ್ಲಿ ನಾನು ಕೂಡ ಬೇಡುತ್ತಾ ಎಲ್ಲ ಆಸ್ವಾದಿಸಲಿಕ್ಕೆ ಬಂದ ಕಲಾಭಿಮಾನಿಗಳಿಗೆ ವಂದಿಸಿ ರಘುಪತಿ ಭಟ್ರ ಗೌರವ ಉಪಸ್ಥಿತಿಯನ್ನು ಕೂಡ ನಾನು ಗೌರವಿಸುತ್ತಾ ಇನ್ನಷ್ಟು ಕಲಾಸೇವೆ ಮಾಡುವ ಭಾಗ್ಯ ಯೋಗ ನಿಮಗೆಲ್ಲರಿಗೂ ಸಿಗಲಿ ಎಂಬುದಾಗಿ ಆಶಿಸ್ತಾ ಇರೋಣ. ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ವಂದನೆಗಳು ಭಟ್ಲ ಸತೀಶ್ ಶೆಟ್ಟಿಯವರೇ.